ಬೆಂಗಳೂರಲ್ಲಿ ಎಲ್ಲರೂ ತಗೋತಾರ ಇಲ್ಲ ಈಗ ಅವ್ರು ಹೇಳಿದ್ರು ನಾನ್ ವೆಜ್ ತಿನ್ನೋರು ಮಾತ್ರ ಸೆಗ್ಮೆಂಟ್ ನೀವು ನಾನ್ ವೆಜ್ ಬೇಕಲ್ಲಿ ಹೋಗ್ಬಿಟ್ಟು ಬಸವನಗುಡಿಯಲ್ಲಿ ಪ್ರಮೋಟ್ ಮಾಡಿದ್ರೆ ಮುಗೀತು ನಿಮ್ ಕತೆ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತು ಸೆಗ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು ನಾನ್ ಯಾರ ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಕಸ್ಟಮರ್ ಇಸ್ ನಾಟ್ ಆಲ್ವೇಸ್ ಯುವರ್ ಏನು ಕಸ್ಟಮರ್ಗೂ ಕನ್ಸ್ಯೂಮರ್ಗೂ ಡಿಫ್ರೆನ್ಸ್ ನಿಮ್ಮ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ತಗೊಂಡು ಹೋಗುವಾಗ ನಿಮ್ಮ ಟಾರ್ಗೆಟ್ ಸೆಗ್ಮೆಂಟ್ ಯಾರು ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಡಕ್ಟ್ ಕಮ್ಯುನಿಕೇಶನ್ ಅಲ್ಲಿ ಅದು ಬರಬೇಕು ಇದು ಯಾಕೆ ಇಂಪಾರ್ಟೆಂಟ್ ಹೇಳಿ ನೋಡೋಣ ಪೀಪಲ್ ಯಾಕೆ ಇಂಪಾರ್ಟೆಂಟ್ ಈ ಕಸ್ಟಮರ್ ಸೆಗ್ಮೆಂಟ್ ಅಂತ ಬರುತ್ತೆ ಡೆಮೋಗ್ರಾಫಿಕ್ಸ್ ಅಂತಾರೆ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನ ಯಾವ ಮಾರುಕಟ್ಟೆಯಲ್ಲಿ ಯಾವ ಸೆಗ್ಮೆಂಟಿಗೆ ನೀವು ಸರ್ವ್ ಮಾಡ್ತಿದ್ದೀವಿ ಈಗ ಬೆಂಗಳೂರು ಅಂದ ತಕ್ಷಣ ಬೆಂಗಳೂರಲ್ಲಿ ಎಲ್ಲರೂ ತಗೊಳ್ತಾರ ಇಲ್ಲ ಈಗ ಅವ್ರು ಹೇಳಿದ್ರು ನಾನ್ ವೆಜ್ ತಿನ್ನೋರು ಮಾತ್ರ ಸೆಗ್ಮೆಂಟ್ ನೀವು ನಾನ್ ವೆಜ್ ಬೇಕಲ್ಲಿ ಹೋಗ್ಬಿಟ್ಟು ಬಸವನಗುಡಿಯಲ್ಲಿ ಪ್ರಮೋಟ್ ಮಾಡಿದ್ರೆ ಮುಗೀತು ನಿಮ್ ಕತೆ ದುಡ್ಡೆಲ್ಲ ಕಳ್ಕೊಂಡ್ಬರ್ತೀವಿ ಅಲ್ವಾ ಸೊ ನಿಮ್ಗೆ ಗೊತ್ತಿರಬೇಕು ನಾನ್ ವೆಜ್ ತಿನ್ನೋ ಏರಿಯಾ ಎರಡನೇದು ಇನ್ನೊಂದೇನು ಹೇಳಿ ಯಾವ ಜನಕ್ಕಲ್ಲ ಅಲ್ಲ ಅಲ್ಲ ಇನ್ನೊಂದು ಬಹಳ ಮುಖ್ಯವಿದೆ ಜನರ ವಿಚಾರ ಬಂದಾಗ ಏಜ್ ಗ್ರೂಪ್ ಏಜ್ ಗ್ರೂಪ್ ಈಗ ಯಾವುದೋ ಒಂದು ಯೂತ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ನಾನು ಯಾರೋ ವಯಸ್ಸಾದವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬಿಡ್ತೀನಿ ವರ್ಕ್ ಆಗತ್ತಾ ಯೂತ್ ರಿಲೇಟೆಡ್ ಅದು ಸೊ ಹಾಗೆ ನೀವು ಸೆಗ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು ನಾನು ಯಾರ ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಇತ್ತೀಚೆಗೆ ಏನಾಗಿದೆ ನೋಡಿ ಈಗ ಈ ಎಲ್ಲರ ಮನೆಯಲ್ಲೂ ಟೆಕ್ನಾಲಜಿ ಬಂದ ಮೇಲೆ ಮಕ್ಕಳು ಇರ್ತಾರಲ್ಲ 8ನೇ ಕ್ಲಾಸು 6ನೇ ಕ್ಲಾಸು ಪಿ ಯು ಸಿ ಓದೋ ಮಕ್ಕಳು ಡಿಗ್ರಿ ಓದೋ ಮಕ್ಕಳು ಅವರು ಆ ಮನೆಯ CTO ಚೀಫ್ ಟೆಕ್ನಾಲಜಿ ಆಫೀಸರ್ ಹೊಸ ಫೋನ್ ಬಂತು ದುಡ್ಡು ಕೊಡೋದಪ್ಪ ಯೂಸ್ ಮಾಡೋದಪ್ಪ ಹೇಳ್ಕೊಡೋದು ಮಾತ್ರ ಮಗ ಕರೆಕ್ಟ್ ಅಲ್ಲ ಚೀಫ್ ಟೆಕ್ನಾಲಜಿ ಆಫೀಸರ್ ಕೋವಿಡ್ ಬಂದ್ಮೇಲೆ ಏನಾಯ್ತು ಆ ಮಕ್ಕಳು ಚೀಫ್ ಪರ್ಚೇಸ್ ಆಫೀಸರ್ ಹೋದ್ರು ಆನ್ಲೈನ್ ಪರ್ಚೇಸ್ ಯಾರು ಮಾಡೋದು ಈಗ ಮಕ್ಕಳೇ ಮಾಡೋದು 8ನೇ ಕ್ಲಾಸ್ ಓದೋ ಮಕ್ಕಳು ಹೇಳ್ತಾರೆ ಎಲ್ಲೇನು ಕಡಿಮೆ ಹೆಂಗೆ ಆರ್ಡರ್ ಮಾಡಬೇಕು ಅದು ಸೊ ಈಗ ನಿಮ್ದು ಯಾವುದೋ ಒಂದು ಪ್ರಾಡಕ್ಟ್ ಟಾರ್ಗೆಟ್ ಮಾಡ್ತಿದ್ದೀನಿ ಆನ್ಲೈನಲ್ಲಿ ಸೆಲ್ ಮಾಡ್ತೀನಿ ಇದಕ್ಕೆ ಹೇಳೋದು ನೋಡಿ ಕನ್ಸ್ಯೂಮರ್ ಇಸ್ ನಾಟ್ ಆಲ್ವೇಸ್ ಯುವರ್ ಕಸ್ಟಮರ್ ಅಂತ ಕಸ್ಟಮರ್ ಇಸ್ ನಾಟ್ ಆಲ್ವೇಸ್ ಯುವರ್ ಏನು ಕಸ್ಟಮರ್ಗೂ ಕನ್ಸ್ಯೂಮರ್ಗೂ ಡಿಫ್ರೆನ್ಸ್ ನಾನು ಕಿಂಡರ್ ಗಾರ್ಡನ್ ನಡೆಸ್ತಿದ್ದೀನಿ ನನ್ನ ಕಸ್ಟಮರ್ ಯಾರು ಅಪ್ಪ ಅಮ್ಮ ಪೇರೆಂಟ್ಸು ನನ್ನ ಕನ್ಸ್ಯೂಮರ್ ಯಾರು ಆ ಮಗು ನನ್ನ ಕನ್ಸ್ಯೂಮರ್ ಕಸ್ಟಮರ್ ಅಲ್ಲ ಫೀಸ್ ಕೊಡೋದು ಯಾರು ಫೀಸ್ ದುಡ್ಡು ಕೊಡೋರು ನಿಮ್ ಕಸ್ಟಮರು ಬಳಕೆ ಮಾಡೋರು ಕನ್ಸ್ಯೂಮರು ಈಗ ಅದ್ರ ಮಧ್ಯ ಇನ್ನೊಂದು ಬಂತು ಏನು ಫೆಸಿಲಿಟೇಟರ್ ಇವನು ಮಗ ಅವನು ಯೂಸು ಮಾಡಲ್ಲ ದುಡ್ಡು ಕೊಡಲ್ಲ ದುಡ್ಡು ಕೊಡೋದು ಯಾರು ಅಪ್ಪ ಬಟ್ ಇವನು ಕೊಂಡ್ಕೊಳ್ತಾನೆ ಇವನು ಅವ್ರಿಗೆ ಫೆಸಿಲಿಟೇಟ್ ಮಾಡ್ತಾನೆ ಸೊ ನೀವು ನಿಮ್ಮ ಪ್ರಾಡಕ್ಟ್ ಸೈಕಲ್ ಆ ಜರ್ನಿಯನ್ನ ಅರ್ಥ ಮಾಡ್ಕೊಳ್ಳಿ ಯಾರಿದನ್ನ ಕೊಂಡ್ಕೊಳ್ತಾರೆ ಯಾರು ದುಡ್ಡು ಕೊಡೋದು ಯಾರು ಬಳಸ್ತಾರೆ ಈ ಮಧ್ಯದಲ್ಲಿ ಕಡ್ಡಿಯಲ್ಲಾಡ್ಸೋರು ಇನ್ಯಾರು ಇರ್ತಾರೆ ಅವ್ರು ಅಷ್ಟೂ ಜನ ಸ್ಯಾಟಿಸ್ಫೈ ಮಾಡ್ಬೇಕು ನೀವು ಅರ್ಥ ಆಗ್ತಿದ್ಯಾ ಇಲ್ಲ ಅಂದ್ರೆ ಈಗ ಎಷ್ಟೋ ಪ್ರಾಡಕ್ಟ್ಸ್ ಮನೆಯಲ್ಲಿ ಗೋಲ್ಡ್ ಕೊಂಡ್ಕೊಳ್ಳೋದು ಯಾರ್ರೀ ಕೊಂಡ್ಕೊಳ್ಳೋದು ದುಡ್ಡು ಕೊಡೋದು ಯಾರು ಯಜಮಾನ್ ಸಾಮಾನ್ಯೋ ಗಂಡ ಬಳಸೋದು ಯಾರು ಮಹಿಳೆಯರು ಈಗ ನೀವು ಗಂಡನಿಗೆ ಅಡ್ವರ್ಟೈಸ್ಮೆಂಟ್ ನ ಟಾರ್ಗೆಟ್ ಮಾಡಿದ್ರೆ ವರ್ಕ್ ಆಗತ್ತಾ ಯಾರಿಗೆ ಟಾರ್ಗೆಟ್ ಮಾಡಬೇಕು ಹಾ ಬಟ್ ದುಡ್ಡು ಕೊಡೋದು ಯಾರು ಸೊ ಇವ್ರಿಗೆ ಏನ್ ಆಫರಿಂಗ್ ಕೊಡ್ತೀರಿ ಗಂಡಂಗೆ ಯಾಕೆ ಅವ್ರು ನಿಮ್ಮ ಹತ್ರ ಬರ್ಬೇಕು ಅನ್ಸತ್ತೆ ಇಬ್ರು ಇನ್ಫ್ಲುಯೆನ್ಸರು ಅಲ್ವಾ ಸೊ ನಿಮ್ ಪ್ರಾಡಕ್ಟ್ಗೆ ಈಗ ನೀವು ಹ್ಯಾಂಡ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಹ್ಯಾಂಡ್ ಬ್ಯಾಗು ದುಡ್ಡು ಕೊಡೋದು ಗಂಡ ಆದ್ರೆ ಕೊಂಡ್ಕೊಳ್ಳೋದು ಹೆಂಡತಿ ಅಲ್ವಾ ಬಳಕೆ ಮಾಡೋದು ಹೆಂಡತಿ ಅಥವಾ ನಿಮ್ಗೀಗ ಹ್ಯಾಂಡ್ ಬ್ಯಾಗ್ ಅಂದ್ರೆ ಒಂದ್ ವೇಳೆ ಮಹಿಳೆಯರು ಅವರೇ ಕೊಟ್ಕೊಳ್ತಾರ ಅಂದ್ರು ಕೂಡ ನೀವು ಅವ್ರಿಗೆ ಏನ್ ಟಾರ್ಗೆಟ್ ಮಾಡ್ತೀರಿ ಪ್ರತಿ ಪ್ರಾಡಕ್ಟಿಗೂ ಟಾರ್ಗೆಟಿಂಗ್ ಬಹಳ ಮುಖ್ಯ ಈಗ ನಮ್ಮ ಫ್ರೀಡಮ್ ಆಪ್ ಅನ್ನ ಯಾರು ಬಳಸೋದು ಸ್ಮಾಲ್ ಬಿಸ್ನೆಸ್ ಮಾಡೋರು ಅಥವಾ ಸ್ಮಾಲ್ ಬಿಸ್ನೆಸ್ ಮಾಡ್ಬೇಕು ಅನ್ನೋರು ಬಿಸ್ನೆಸ್ ಮಾಡೋರು ಅಥವಾ ಬಿಸ್ನೆಸ್ ಮಾಡ್ಬೇಕು ಅನ್ನೋರು ಕೃಷಿ ಮಾಡೋರು ಅಥವಾ ಕೃಷಿ ಮಾಡ್ಬೇಕು ಅನ್ನೋರು ಅಷ್ಟೇ ಜನ ನಮ್ ವೆರಿ ವೆರಿ ಕ್ಲಿಯರ್ ಇದರಲ್ಲಿ ಎಲ್ಲ ಏಜ್ ಗ್ರೂಪು ಬರುತ್ತೆ ಸಿಟಿ ಬರುತ್ತೆ ಅರ್ಬನ್ ಬರುತ್ತೆ ಅಥವಾ ರೂರಲ್ ಬರುತ್ತೆ ಎಲ್ಲ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬರುತ್ತೆ ಸಿಕ್ಕಾಪಟ್ಟೆ ಓದೋರು ಕೃಷಿ ಮಾಡಕ್ ಹೋಗ್ತಾರೆ ಬಿಸ್ನೆಸ್ ಮಾಡಕ್ ಹೋಗ್ತಾರೆ ಕಡಿಮೆ ಓದೋರು ಬಿಸ್ನೆಸ್ ಮಾಡ್ತಾರೆ ಕಡಿಮೆ ಏನು ಓದಿದ್ರು ಕೃಷಿ ಮಾಡ್ತಾರೆ ಸೊ ಎಲ್ರಿಗೂ ತಕ್ಕಂತೆ ನಾವು ಪ್ಲಾನ್ ಮಾಡ್ಬೇಕು ಸೊ ಹಾಗಾಗಿ ನೀವು ಕೂಡ ನಿಮ್ಮ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ತಗೊಂಡು ಹೋಗುವಾಗ ನಿಮ್ಮ ಟಾರ್ಗೆಟ್ ಸೆಗ್ಮೆಂಟ್ ಯಾರು ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಡಕ್ಟ್ ಕಮ್ಯುನಿಕೇಶನ್ ಅಲ್ಲಿ ಅದು ಬರಬೇಕು ಈಗ ನಾವು ಸಾಧ್ಯವಾದಷ್ಟು ಆ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಮಾಡ್ತೀವಿ ಕನ್ನಡ ಅಂದ್ರೆ ಕನ್ನಡ ಇವತ್ತೊಂದು ಪ್ರೆಸೆಂಟೇಷನ್ ಬಿಟ್ಟು ಇಲ್ಲ ಅಂದ್ರೆ ಎಲ್ಲ ಕನ್ನಡ ಅಂದ್ರೆ ಎಲ್ಲ ಕನ್ನಡದಲ್ಲಿ ಇರುತ್ತೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ
ಫ್ರೀಡಮ್ ಆಪ್ ಅಲ್ಲಿ ಕೋರ್ಸ್ ಗಳಿದಾವೆ ಅಲ್ವಾ. ಈಗ ಬಿಸ್ನೆಸ್ ಕೋರ್ಸ್ ಇದೆ, ರೆಸ್ಟೋರೆಂಟ್ ಬಿಸ್ನೆಸ್ ರನ್ ಮಾಡೋದು. ಓಕೆ, ಬೆಂಗಳೂರಿನ ಮೆಂಟರ್ಸ್ ಹೇಳ್ಕೊಟ್ಟಿದ್ದಾರೆ ರೆಸ್ಟೋರೆಂಟ್ ಮಾಡೋದು ಹೇಗೆ ಅಂತ. ಅದೇ ಕೋರ್ಸ್ ಅನ್ನ ನಾನು ಎಷ್ಟೇ ಸಾರಿ ಬೆಳಗಾಂ ಕಸ್ಟಮರ್ ತೋರಿಸಿದ್ರು ಅವ್ರು ನೋಡಲ್ಲ. ಅವ್ರಿಗೆ ಏನ್ ಬೇಕು, ಬೆಳಗಾಂನವರು ಅಥವಾ ಅಲ್ಲಿ ಸುತ್ತಮುತ್ತದವರು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು ನೋಡ್ತಾರೆ. ನಾವು ಡಬ್ ಮಾಡಿದ್ವಿ, ಕನ್ನಡ ಕೋರ್ಸ್ ಅನ್ನ ಡಬ್ ಮಾಡಿ ತಮಿಳಲ್ಲೋ ತೆಲುಗಲ್ಲೋ ಹಿಂದಿಯಲ್ಲೋ ಬೇರೆ ಕಡೆ ತೋರಿಸ್ತೀವಿ. ಜನರಿಗೆ ಡಬ್ ಮಾಡಿದಂತೂ ಆಗೋದೇ ಇಲ್ಲ. ಇನ್ನೊಂದು, ನಂಗೆ ಅಲ್ಲಿಯವರೇ ಬೇಕು ಲೋಕಲೈಸ್. ಈಗ ನಾನು ಮರಾಠಿ ಆಕ್ಸೆಂಟ್ ಇರುವ ಹಿಂದಿ ಮಾತಾಡೋರು ಮಹಾರಾಷ್ಟ್ರದಲ್ಲಿ ಹೇಳ್ಕೊಟ್ರೆ ಜನ ಕೇಳ್ತಾರೆ, ಅದು ಅವ್ರವ್ರಿಗೂ. ಸೊ ನಾನೀಗ ಆ ಸೆಗ್ಮೆಂಟ್ ಅನ್ನ ಅರ್ಥ ಮಾಡಿಕೊಂಡು, ಸಿ ನೀವೀಗ ನಿಮ್ಮ ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ಅಪ್ಪ, ಯಾವುದೋ ಒಂದೇ ಸೆಗ್ಮೆಂಟಿಗೆ ಸರ್ವ್ ಮಾಡಿ ಅಂತ ನಾನು ಹೇಳಲ್ಲ. 10 ಸೆಗ್ಮೆಂಟ್ ಕ್ರಿಯೇಟ್ ಮಾಡಿ, 10 ಸೆಗ್ಮೆಂಟಿಗೆ ಸರ್ವ್ ಮಾಡಿ, ಬಟ್ 10 ಸೆಗ್ಮೆಂಟಿಗೆ ನಿಮ್ಮ ರೀಚ್ ಔಟ್ ಡಿಫ್ರೆಂಟು. ಈಗ ಒಂದು ಥರದ ಕಸ್ಟಮರ್ಸ್ ಫೇಸ್ಬುಕ್ ಅಲ್ಲಿ ಸಿಗ್ತಾರೆ, ಇನ್ನೊಂದು ಥರದ ಕಸ್ಟಮರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗ್ತಾರೆ, ಇನ್ನೊಂದು ಥರದ ಕಸ್ಟಮರ್ಸ್ ಯೂಟ್ಯೂಬ್ ಅಲ್ಲಿ ಸಿಗ್ತಾರೆ, ಇನ್ನೊಂದು ಥರದವರು ಟಿವಿನೇ ನೋಡೋದವರು, ಇನ್ನೊಂದಷ್ಟು ಜನ ಬರೀ ನ್ಯೂಸ್ ಪೇಪರೇ ನೋಡೋದು, ಇನ್ನೊಂದಷ್ಟು ಜನ ಏನು ನೋಡಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ನೋಡೋದವರು. ಹೌದು, ತಪ್ಪಿಲ್ಲ. ನೀವು ಅರ್ಥ ಮಾಡ್ಕೋಬೇಕು, ನಿಮ್ ಕಸ್ಟಮರ್ಸ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾಗತ್ತಾ? ಸೊ ಅದಕ್ಕೆ ತಕ್ಕಂತೆ ನೀವು ಮೆಸೇಜ್ ಮಾಡ್ಬೇಕು. ಹಾಗಾಗಿ ನೋಡಿ, ಇವತ್ತು ಅಡ್ವರ್ಟೈಸ್ಮೆಂಟ್ ಅಂದ ತಕ್ಷಣ ಪಾಂಪ್ಲೆಟ್ ಮಾಡಿ ಹಂಚ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ರೇಡಿಯೋ, ಟಿವಿ, ನ್ಯೂಸ್ ಪೇಪರು, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇನ್ಯಾವುದೋ ಆ್ಯಪ್ಗಳಂತೆ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್. ಸೊ ಅಂದರೆ ನಿಮ್ಮ ಕಸ್ಟಮರ್ಸ್ ಯಾರು ಅಂತ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಅವ್ರನ್ನ ರೀಚ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಈಗ ಅವ್ರಿಗೆ ನಾನ್ ವೆಜ್ ಪಿಕ್ಕಲ್ಲಿ ಏನಂತ ಗೊತ್ತಾಯ್ತಾ? ಎಲ್ಲಿ ಸಿಗ್ತಾರೆ ನಿಮ್ಮ ಕಸ್ಟಮರ್ಸು? ಅವ್ರಿಗೆ ಗೊತ್ತಾಯ್ತು, ಫಸ್ಟು ಆಂಧ್ರಪ್ರದೇಶದಿಂದ ಬಂದವರು, ತೆಲಂಗಾಣದಿಂದ ಬಂದವರು ಯಾವ ಭಾಗದಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಜನ ಇದ್ದಾರೆ ನೋಡಿಕೊಂಡು ಅಲ್ಲಿ ಹೋಗಿ ಟಾರ್ಗೆಟ್ ಮಾಡಬೇಕು, ಅಲ್ಲಿ ಹೋಗಿ ಟಾರ್ಗೆಟ್ ಮಾಡಬೇಕು, ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಗುಡ್. ಈಗ ಲಾಸ್ಟ್ ಇಂದು ಸಿಕ್ಸ್ತ್ ಪಿ ಏನು ಹೇಳಿ? ಪ್ರಮೋಷನ್. ನೀವು ಮಾರ್ಕೆಟಿಂಗ್ ಮಾಡುವಾಗ ಪ್ರಮೋಷನಲ್ ಚಾನೆಲ್ಸ್ಗಳನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ನನಗೆ ಹೇಳಿದ್ನಲ್ಲ, ನಿಮ್ಮ ಪ್ಲೇಸ್ ಪೀಪಲ್ ಗೊತ್ತಾಯ್ತು, ಯಾವ ಜಾಗ್ರಫಿಯನ್ನ ಅಥವಾ ಏರಿಯಾವನ್ನ, ಸಿಟಿಯನ್ನ, ಡಿಸ್ಟ್ರಿಕ್ಟ್ ಅನ್ನ ಅಥವಾ ಸ್ಟೇಟ್ ಅನ್ನ ಅಥವಾ ಯಾವ ದೇಶವನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ನಾಲ್ಕನೇದು. ಅದರಲ್ಲಿ ಯಾವ ರೀತಿಯ ವ್ಯಕ್ತಿಗಳನ್ನ, ಯಾವ ಏಜ್ ಗ್ರೂಪ್ನವ್ರನ್ನ, ಯಾವ ಇನ್ಕಮ್ ಗ್ರೂಪ್ನವ್ರನ್ನ, ಯಾವ ಎಜುಕೇಶನ್ ಇರೋರ್ನ, ಯಾವ ಆಕ್ಯುಪೇಷನ್ ಟಾರ್ಗೆಟ್ ಮಾಡಬೇಕು ಅನ್ನೋದು ಐದನೇದು. ಆರನೇದು ಅವ್ರು ಎಲ್ಲಿ ಸಿಗ್ತಾರೆ, ಅವ್ರಿಗೆ ಹೆಂಗೆ ನನ್ನ ಬಗ್ಗೆ ತಿಳಿಸೋದು, ಅದು ಆರನೇದು. ಅವ್ರು ಎಲ್ಲಿ ಸಿಗ್ತಾರೆ? ನನಗೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಲಕ್ಸುರಿ ಬೈಕ್ಗಳನ್ನ, ಮಾಡಿಫೈಡ್ ಬೈಕ್ಗಳನ್ನ ಮಾರಾಟ ಮಾಡೋದು, ಲಕ್ಸುರಿ ಮಾಡಿಫೈಡ್ ಬೈಕ್ಗಳನ್ನ ಮಾರಾಟ ಮಾಡೋದು. ಯಾರು ಇವರಲ್ಲ, ಈ ಲೇ ಲಡಾಖ್ಗೆ ಇದಕ್ಕೆ ಹೋಗ್ತಾರೆ, ಬೈಕ್ ಟ್ರಿಪ್ ರೈಡ್ ಹೋಗ್ತಾರೆ ಅಂತ ಒಂದು ಸೆಗ್ಮೆಂಟ್. ಅವ್ರು ಎಲ್ಲಿ ಸಿಗ್ತಾರೆ? ಕೆಲವು ನಮ್ಮ ದೇಶದಲ್ಲಿರೋ ವೆಬ್ಸೈಟ್ಗಳಿದ್ದಾವೆ ಅಥವಾ ಮೊಬೈಲ್ ಆ್ಯಪ್ಗಳು, ಈ ರೈಡರ್ಸ್ಗಂದರೆ ಅವು ಅಲ್ಲಿ ಮಾತ್ರ ಸಿಗೋದು. ನಾವು ಅಲ್ಲೇ ಅಡ್ವರ್ಟೈಸ್ ಮಾಡ್ಬೇಕು ಅವ್ರನ್ನ, ಅವ್ರು ಹುಡುಕ್ಬೇಕು ಅಂದ್ರೆ ಅಲ್ಲೇ ಹೋಗ್ಬೇಕು. ನಿಶ್ಚಿತ ಸೆಗ್ಮೆಂಟ್ ಅದು, ಬಹಳ ಸಣ್ಣ ಸೆಗ್ಮೆಂಟ್, ಬಟ್ ಅವರನ್ನು ಕ್ಯಾಪ್ಚರ್ ಮಾಡಿದ್ರೆ ನಿಮಗೆ ಇನ್ಕಮ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಟಾರ್ಗೆಟ್ ಸೆಗ್ಮೆಂಟ್ ತಿಳ್ಕೊಳೋದಿದೆಯಲ್ಲ, ಬಹಳ ಮುಖ್ಯ. ನನ್ನ ಫ್ರೆಂಡ್ ಒಬ್ಬ ಕ್ರ್ಯಾಕ್ ವರ್ಬಲ್ ಅಂತ ಕಂಪ್ನಿ ರನ್ ಮಾಡ್ತಾರೆ, ಅವ್ರೇನು ಅಂದ್ರೆ ಈ GRE GMAT ಬರೆಯುವಂಥವ್ರಿಗೆ ಇಂಗ್ಲೀಷ್ ಕೋಚಿಂಗ್ ಕೊಡ್ತಾರೆ. ಕ್ರ್ಯಾಕ್ ವರ್ಬಲ್ ಅಂದ್ರೆ ಅದು ಈ GRE GMAT ಬರೆಯುವಂಥವ್ರಿಗೆ ಇಂಗ್ಲೀಷ್ ಕೋಚಿಂಗ್ ಕೊಡೋದು. ಆ ಹುಡುಗರೇ ಬೇಕು ನಮಗೆ. ಈಗ ಫಸ್ಟ್ ಆಫ್ ಆಲ್, ಯಾರು GRE GMAT ಬರೀತಾರೆ, ಅವರಿಗೆ GMAT ಬರೀಬೇಕು ಅಂತ ಹೆಂಗ್ ಗೊತ್ತುಂಟು, ಎಲ್ಲಿ ಸಿಗ್ತಾರೆ ಅವರು, ಅವ್ರಿಗೆ ಅಡ್ವರ್ಟೈಸ್ ಮಾಡೋದು ಹೇಗೆ? ಪ್ರಮೋಷನಲ್ ಚಾನೆಲ್ಸ್ಗಳನ್ನ ಲಿಸ್ಟ್ ಔಟ್ ಮಾಡ್ಬೇಕು ನೀವು. ಸೊ ನಿಮಗೀಗ ನಾನ್ ವೆಜ್ ಪಿಕಲ್ ತಿನ್ನೋ ಅಂತವ್ರು ಅಲ್ಲಿಂದ ಬಂದವರು ಎಲ್ಲಿ ಸಿಗ್ತಾರೆ? ಸೊ ನೀವೀಗ ಗೂಗಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ನಾನ್ ವೆಜ್ ಪಿಕಲ್ದು ಅಂದ್ರೆ, ಗೂಗಲ್ಗೆ ಹೋಗ್ತೀರಿ, ಗೂಗಲ್ ಆಡ್ಸ್ಗೆ ಕರ್ನಾಟಕ ಸೆಲೆಕ್ಟ್ ಮಾಡ್ತೀರಿ, ಲ್ಯಾಂಗ್ವೇಜ್ ತೆಲುಗು ಸೆಲೆಕ್ಟ್ ಮಾಡ್ತೀರಿ, ತೆಲುಗು ಮಾತಾಡುವ ಕರ್ನಾಟಕದಲ್ಲಿರುವ ಜನರಿಗೆ ಮಾತ್ರ ನಿಮ್ ಪ್ರಮೋಷನ್ ತೋರ್ಸಂಗ್ ಮಾಡ್ಬೋದು, ಸಾಧ್ಯ ಇದೆ. ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ತರ ನೀವು ಟಾರ್ಗೆಟ್ ಮಾಡೋಕೆ ಸಾಧ್ಯ ಇದೆ. ಆ ತರ ಅರ್ಥ ಟಾರ್ಗೆಟ್ ಮಾಡಿದಾಗ ನೀವು ರೈಟ್ ಸೆಗ್ಮೆಂಟ್ಗೆ ಹೋಗಿ ಅಪ್ರೋಚ್ ಮಾಡೋಕ್ಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟಿಗೆ ದುಡ್ಡು ಖರ್ಚಾಗತ್ತೆ. ಈಗ ನಾನು ನಾನ್ ವೆಜ್ ಪಿಕಲ್ ಅಡ್ವರ್ಟೈಸ್ಮೆಂಟ್ನ ಕರ್ನಾಟಕದ ನಂಬರ್ ಒನ್ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಷ್ಟು ಜನ ಓದ್ತಾರೆ? ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಅಥವಾ ಸಣ್ಣ ಪೇಜ್ ಆಗಲಿ, ನೀವು ಅಷ್ಟು ಇದಕ್ಕೆ ದುಡ್ಡು ಕೊಡ್ಬೇಕಾ? ಅದ್ರ ಬದಲು ಯಾವುದೋ ತೆಲುಗು ನ್ಯೂಸ್ ಪೇಪರು ಕರ್ನಾಟಕ ಎಡಿಷನ್ ಅಲ್ಲಿ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ದುಡ್ಡು ಕಡಿಮೆ, ಬಟ್ ರೈಟ್ ಸೆಗ್ಮೆಂಟಿಗೆ ರೀಚ್ ಆಗ್ತೀರಿ. ಸೊ ನೀವು ಪ್ರಮೋಷನಲ್ ಚಾನೆಲ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ರೆ ಅಂದರೆ
ನಿಮ್ಮ ಕಾಸ್ಟ್ ಜಾಸ್ತಿ ಆಗುತ್ತೆ ಆಟೋಮ್ಯಾಟಿಕಲಿ ಲಾಸ್ ಆಗುತ್ತೆ ಇಲ್ಲ ಪ್ರಾಫಿಟ್ ಕಡಿಮೆ ಆಗುತ್ತೆ ಅದಕ್ಕೆ ಅವಕಾಶ ಮಾಡ್ಕೋಬಹುದು ಕ್ಲಿಯರಾ ಸೋ ಈ 6 ನ 6 ಪೀಸ್ ಗಳನ್ನು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ನೆಕ್ಸ್ಟ್ ನಾನು ಹೇಳ್ಕೊಡೋದು ಇದೆಲ್ಲ ಕರೆಕ್ಟ್ ಆಗೋದು ಇದೇನು ಡಿಜಿಟಲ್ ಸೇಲ್ಸ್ ಹೆಂಗ್ ಮಾಡಬಹುದು ಬ್ರ್ಯಾಂಡ್ ಸೇಲ್ಸ್ ಹ್ಯಾಗ್ ಮಾಡಬಹುದು ಫ್ರಾಂಚೈಸ್ ಸೇಲ್ಸ್ ಹ್ಯಾಗ್ ಮಾಡಬಹುದು ಡೈರೆಕ್ಟ್ ಸೇಲ್ಸ್ ಹ್ಯಾಗ್ ಮಾಡಬಹುದು ರಿಟೇಲ್ ಸೇಲ್ಸ್ ಹ್ಯಾಗ್ ಮಾಡಬಹುದು ಹೋಲ್ಸೇಲ್ ಹ್ಯಾಗ್ ಮಾಡಬಹುದು ಎಕ್ಸ್ಪೋರ್ಟ್ಸ್ ಹ್ಯಾಗ್ ಮಾಡಬಹುದು ಅಂತ ನಾನು ಹೇಳ್ಕೊಡ್ಬೇಕು ಬಟ್ ಅದಕ್ಕೂ ಮೊದಲು ಈ 6 ಗೊತ್ತಾಯ್ತಾ ಇದು ಆಕ್ಚುಲಿ ಒಂದ್ ದಿನ ಬೇಕು ಈ ವರ್ಕ್ಶಾಪ್ ಪೂರ್ತಿ ಮಾಡಕ್ಕೆ ಬಟ್ ಎನಿವೇ ವಿಲ್ ಡೂ ಇಟ್ ಸೊ ಈಗ ಹೇಳಿ ಈಗ ನಿಮ್ಗೆ ಈ 6 ಕರೆಕ್ಟ್ ಆಗಿ ಗೊತ್ತಾಗಿಲ್ಲ ಅಂದ್ರೆ ನಾನು ಮುಂದೆ ಹೇಳ್ಕೊಡೋದು ವೇಸ್ಟ್ ನೀವು 1 ಕೆಜಿ ಸಕ್ಕರೆಗೆ 1 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿದ್ರೆ ಅವ್ರು 10 ಕಿಲೋಮೀಟರ್ ಹೋಗಿ ಕಂಡ್ಕೊಂಡು ಬರ್ತಾರೆ ಹೊರತು ನಿಮ್ಮ ಹತ್ರ ತಗೊಳಲ್ಲ ಅವ್ರಿಗೆ ಕ್ರೆಡಿಟ್ ಅಲ್ಲಿ ತರ್ತಾ ಇರ್ತಾರೆ ನೀವು ಕ್ರೆಡಿಟ್ ಅಲ್ಲಿ ಕೊಡೋಕೆ ಸಾಧ್ಯ ಇಲ್ಲ ಹಳ್ಳಿಯಲ್ಲಿ ಅವರ ಕನ್ಸಂಪ್ಷನ್ ಪವರ್ ಇರುತ್ತಲ್ಲ ಕಡಿಮೆ ಇರುತ್ತೆ ನಿಮ್ಗೆ ರಿಫೈನ್ಡ್ ಆಯಿಲ್ ಅಂಗಡಿಲಿ ಸಿಗೋದಕ್ಕೂ ನೀವು ಇಲ್ಲಿ ತರ್ತಿರಲ್ಲ ಶೇಂಗಾ ಎಣ್ಣೆ ಅದಕ್ಕೂ ಡಬಲ್ ರೇಟು ಬಟ್ ಯಾಕೆ ತಗೊಳ್ತಾರೆ ಕ್ವಾಲಿಟಿ ಆರೋಗ್ಯ